ಓಂ ಶಾಂತಿ. ಇಂದಿನ ಅವ್ಯಕ್ತ ಸೂಚನೆಯಾಗಿದೆ, ನಾವೀಗ ಪರಮಾತ್ಮ ತಂದೆಯ ಸಮಾನ ಸಂಪನ್ನ ಆಗಬೇಕು. ಸಂಪನ್ನ ಆಗುವುದಕ್ಕೋಸ್ಕರ ಬಾಹರ್ಮುಖತೆಯ ಬಂಧನದಿಂದ ನಾವೀಗ ಮುಕ್ತ ಆಗಬೇಕು. ಅಂದರೆ ನಾವೀಗ ಹೆಚ್ಚು ಬಾಹರ್ಮುಖತೆಯಲ್ಲಿ ಬರಬಾರದು, ಅಂತರ್ಮುಖಿಗಳಾಗಿ ಆಂತರ್ಯದಲ್ಲಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಂಡು ಬಾಹರ್ಮುಖತೆಯ ಬಂಧನದಿಂದ ನಮ್ಮನ್ನು ನಾವು ಮುಕ್ತ ಮಾಡಿಕೊಳ್ಳಬೇಕು ಮತ್ತು ಅಂತರ್ಮುಖಿಗಳಾಗಿ ಪರಮಾತ್ಮ ತಂದೆಯ ಜೊತೆಗೆ ಹೆಚ್ಚು ಸಮಯ ಮಾತನಾಡುತ್ತಾ ನಾವೀಗ ಬಾಹರ್ಮುಖತೆಯ ಬಂಧನದಿಂದ ಮುಕ್ತ ಆಗಬೇಕು. ಏಕೆಂದರೆ ಈ ಬಾಹರ್ಮುಖತೆಯ ರಸ ಬಾಹ್ಯ ರೂಪದಲ್ಲಿ ಬಹಳಷ್ಟು ಆಕರ್ಷಣೆ ಮಾಡುತ್ತದೆ. ಬಾಹರ್ಮುಖತೆ ಅನ್ನುವುದು ಹೊರಗಡೆಯಿಂದ ನೋಡಲು ನಮ್ಮನ್ನು ಬಹಳಷ್ಟು ಆಕರ್ಷಣೆ ಮಾಡುತ್ತದೆ. ಆದರೆ ಈ ಬಾಹರ್ಮುಖತೆಯ ರಸವೇ ಸೂಕ್ಷ್ಮ ಬಂಧನಾಗಿ ಸಫಲತೆಯ ಗುರಿಯಿಂದ ನಮ್ಮನ್ನು ದೂರ ಮಾಡಿಬಿಡುತ್ತದೆ. ಯಾವಾಗ ನಾವು ಬಾಹರ್ಮುಖತೆಗೆ ಆಕರ್ಷಿತಾಗಿ ಹೆಚ್ಚು ಶಬ್ದದಲ್ಲಿ ಬರುತ್ತೇವೋ ಮತ್ತು ಇಡೀ ದಿನ ಅನ್ಯರ ಜೊತೆಗೆ ಮಾತನಾಡುತ್ತಾ ಶಬ್ದದ ಕಡೆ ಆಕರ್ಷಿತ ಆಗುತ್ತೇವೋ, ಆಗ ಈ ಬಾಹರ್ಮುಖತೆಯ ರಸ ನಮ್ಮ ಜೀವನದಲ್ಲಿ ಒಂದು ಸೂಕ್ಷ್ಮ ಬಂಧನ ಆಗಿಬಿಡುತ್ತದೆ. ಆಗ ನಾವು ಸಫಲತೆಯಿಂದ ದೂರ ಆಗಿಬಿಡುತ್ತೇವೆ. ಬಾಹರ್ಮುಖತೆಯ ರಸ ನಮ್ಮನ್ನು ಸಫಲತೆಯ ಗುರಿಯಿಂದ ದೂರ ಮಾಡಿಬಿಡುತ್ತದೆ. ಆದ್ದರಿಂದ ಈಗ ಈ ಬಾಹರ್ಮುಖತೆಯನ್ನು ಕಟ್ ಮಾಡಿಕೊಳ್ಳಬೇಕು. ಅಂದರೆ ನಾವೀಗ ವ್ಯರ್ಥವಾಗಿ ಮಾತನಾಡುವುದನ್ನು ಬಿಡಬೇಕು. ನಾವೀಗ ಜಾಸ್ತಿ ಶಬ್ದದಲ್ಲಿ ಬರಬಾರದು. ನಾವೀಗ ವ್ಯರ್ಥ ಮಾತನ್ನು ಮಾತನಾಡಬಾರದು ಮತ್ತು ಸಾಧಾರಣ ಮಾತನ್ನು ನಾವೀಗ ಮಾತನಾಡಬಾರದು. ಏಕೆಂದರೆ ಎಷ್ಟು ಜಾಸ್ತಿ ಶಬ್ದದಲ್ಲಿ ನಾವು ಬರುತ್ತೇವೋ ಅಷ್ಟು ಈ ಶಬ್ದದ ಜಗತ್ತಿನ ಕಡೆ ನಾವು ಆಕರ್ಷಿತ ಆಗುವ ಕಾರಣ ನಾವು ಈ ಜಗತ್ತಿನ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಆದ್ದರಿಂದ ನಾವೀಗ ವ್ಯರ್ಥ ಮಾತು ಮತ್ತು ಸಾಧಾರಣ ಮಾತಿನಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಬೇಕು. ನಾವು ಬಹಳ ಕಡಿಮೆ ಶಬ್ದವನ್ನು ಮಾತನಾಡಬೇಕು ಮತ್ತು ನಿಧಾನವಾಗಿ ಮಾತನಾಡಬೇಕು ಮತ್ತು ಮಧುರವಾದಂತಹ ಶಬ್ದವನ್ನೇ ಮಾತನಾಡಬೇಕು. ಅನ್ಯರಿಗೆ ಸುಖವನ್ನು ನೀಡುವಂತಹ ಶಬ್ದವನ್ನೇ ಮಾತನಾಡಬೇಕು. ನಾವೀಗ ನಮ್ಮ ಶಬ್ದದ ಮೂಲಕ ಅನ್ಯರಿಗೆ ದುಃಖವನ್ನು ನೀಡಬಾರದು. ನಾವೀಗ ತೊಂದರೆಯನ್ನು ನೀಡುವಂತಹ ಶಬ್ದದಿಂದ ಸ್ವಯಂವನ್ನು ಮುಕ್ತ ಮಾಡಿಕೊಳ್ಳಬೇಕು. ನಾವು ನಮ್ಮ ಶಬ್ದದ ಮೂಲಕ ಎಂದೂ ಯಾರಿಗೂ ತೊಂದರೆಯನ್ನು ಕೊಡಬಾರದು ಮತ್ತು ನಾವೀಗ ಕ್ರೋಧದಿಂದ ಮುಕ್ತ ಆಗಬೇಕು. ನಾವು ಕ್ರೋಧಕ್ಕೆ ವಶಾಗಿ ಸಿಟ್ಟಿನಿಂದ ಮಾತನಾಡಬಾರದು. ನಾವು ಸಿಟ್ಟಿನಿಂದ ಮಾತನಾಡಿ ನಮ್ಮ ಶಬ್ದದ ಮೂಲಕ ಅನ್ಯರಿಗೆ ದುಃಖದ ಅನುಭವವನ್ನು ಮಾಡಿಸಬಾರದು. ಅದಕ್ಕೋಸ್ಕರ ಪ್ರತಿಯೊಂದು ಶಬ್ದದ ಕಡೆ ನಮಗೆ ಸಂಪೂರ್ಣ ಗಮನ ಇರಬೇಕು. ನಾವೀಗ ಪರಮಾತ್ಮ ತಂದೆಯ ಸಮಾನ ಸಂಪನ್ನ ಆಗಬೇಕು ಮತ್ತು ಸಂಪೂರ್ಣ ಆಗಬೇಕು. ಅದಕ್ಕೋಸ್ಕರ ಎಲ್ಲಿ ಅವಶ್ಯಕತೆ ಇದೆಯೋ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಶಬ್ದದಲ್ಲಿ ಬರಬೇಕು. ಅಂದರೆ ನಾವೀಗ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತನ್ನು ಮಾತನಾಡಿ ಅಂತರ್ಮುಖಿಗಳಾಗಿ ಆಂತರ್ಯದಲ್ಲಿ ಸ್ವಯಂನ ಜೊತೆಗೆ ಸ್ವಯಂ ಮಾತನಾಡಿಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡಬೇಕು. ಆಗ ಶಬ್ದದ ಆಕರ್ಷಣೆಯಿಂದ ಮುಕ್ತಾಗಿ ಬಂಧನ ಮುಕ್ತರಾಗಲು ಸಾಧ್ಯ ಆಗುತ್ತದೆ. ಒಳ್ಳೆಯದು. ಓಂ ಶಾಂತಿ.